ಕೋಲಾರ ಜಿಲ್ಲೆಯಿಂದ ಮಿನಿಸ್ಟರ್ ಯಾರಾಗ್ತಾರೆ ಕೊತ್ತೂರು ಮಂಜುನಾಥ್ಗೆ ಸಿಗುತ್ತಾ ಮಂತ್ರಿ ಭಾಗ್ಯ ಎಸ್ ಎನ್ ನಾರಾಯಣಸ್ವಾಮಿ ನಂಜೇಗೌಡರ ಪ್ಲಾನ್ ಏನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೋಲಾರ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಕಾಂಗ್ರೆಸ್ ಈ ಬಾರಿ ಜಯಬೇರಿಯನ್ನ ಗಳಿಸಿದೆ ಕೋಲಾರಿಂದ ಕೊತ್ತೂರು ಮಂಜುನಾಥ್ ಆಮೇಲೆ ಬಂಗಾರಪೇಟೆಯಿಂದ ಎಸ್ ಎನ್ ನಾರಾಯಣಸ್ವಾಮಿ ಮಾಲೂರಿಂದ ನಂಜೇಗೌಡರು ಎಫ್ ಇಂದ ರೂಪಕಲಾ ಶಶಿಧರ್ ನಾಲ್ಕು ಮಂದಿ ಕಾಂಗ್ರೆಸ್ನವರು ಶಾಸಕರಾಗಿದ್ದಾರೆ ಇದರಲ್ಲಿ ರೂಪಕಲಾ ಚಿಹಿದ್ರು ಎರಡನೇ ಬಾರಿಗೆ ಶಾಸಕಿಯಾಗಿದ್ದಾರೆ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಎನ್ ನಾರಾಯಣಸ್ವಾಮಿ ಮೂರನೇ ಬಾರಿ ಶಾಸಕರಾಗಿದ್ದಾರೆ ಬಂಗಾರಪೇಟೆಯಿಂದ ಕೊತ್ತೂರು ಮಂಜುನಾಥ್ ಕೋಲಾರದಿಂದ ಮೊದಲನೇ ಬಾರಿ ಶಾಸಕರಾಗಿದ್ದರೂ ಕೂಡ ಹಿಂದೆ ಮುಳುಬಾಗ್ಲಲ್ಲೇ ಶಾಸಕರಾಗಿದ್ದರು ಒಮ್ಮೆ ಎರಡನೇ ಬಾರಿಗೆ ಶಾಸಕರಾಗಿದ್ದಾರೆ ನಂಜೇಗೌಡರು ಮಾಲೂರಿಂದಲೇ ಎರಡನೇ ಬಾರಿಗೆ ಶಾಸಕರಾಗಿದ್ದಾರೆ ಸೊ ಎಲ್ಲರೂ ಒಂದು ರೀತಿ ಇದರಲ್ಲಿ ಈ ಮೂರು ಜನ ಎರಡು ಬಾರಿ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಮೂರನೇ ಬಾರಿ ಶಾಸಕರಾಗಿದ್ದಾರೆ ಸೊ ಒಬ್ಬರು ಮಂತ್ರಿ ಸ್ಥಾನ ಕೊಡಲೇಬೇಕು ಜಿಲ್ಲೆಗೆ ಲೆಕ್ಕಾಚಾರ ಇದೆ ಯಾರು ಆಗ್ತಾರೆ ಮಂತ್ರಿ ಕೋಲಾರ ಜಿಲ್ಲೆಯಿಂದ ಹಾಗೆ ನೋಡಿದ್ರೆ ಕೊತ್ತೂರು ಮಂಜುನಾಥ್ ತಾನು ಮಂತ್ರಿ ಹಾಗೆ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆಲುವನ್ನು ಪಡೆದಂಥವ್ರು ಕೊತ್ತೂರು ಮಂಜುನಾಥ್ ಮುಳುಬಾಗ್ಲು ಕ್ಷೇತ್ರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ನಿಲ್ಲಬೇಕಾಗಿತ್ತು ಆದರೆ ಜಾತಿ ವಿಚಾರವಾಗಿ ಅವರ ನಾಮಿನೇಷನ್ ರಿಜೆಕ್ಟ್ ಆಗಿದ್ದರಿಂದ ಅವರು ಸ್ಪರ್ಧೆ ಮಾಡೋಕ್ಕಾಗಿಲ್ಲ ಆದರೆ ನಾಗೇಶನ ನಿಲ್ಲಿಸಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆಲ್ಲಿಸಿದ ಕೀರ್ತಿ ಇದೇ ಕೊತ್ತೂರು ಮಂಜುನಾಥ್ಗೆ ಸೇರುತ್ತೆ ಹಾಗಾಗಿ ಒಂದು ರೀತಿ ಕಾಂಗ್ರೆಸ್ ಜೊತೆನೆ ಒಡನಾಟವನ್ನು ಇಟ್ಕೊಂಡಿದ್ರು ಕೊತ್ತೂರು ಮಂಜುನಾಥ್ ಅದಾದಮೇಲೆ ಕೋಲಾರಕ್ಕೆ ಕೊನೆ ಕ್ಷಣದಲ್ಲಿ ಬಂದು ಅಭ್ಯರ್ಥಿಯಾಗಿ ಯಾಕಂದರೆ ಸಿದ್ದರಾಮಯ್ಯವ್ರು ಬರ್ತಾರೆ ಕೋಲಾರಕ್ಕೆ ಅಂದ್ಕೊಂಡಿದ್ರು ಆಗಲಿಲ್ಲ ಬಟ್ ಕೊತ್ತೂರು ಮಂಜುನಾಥ್ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು ಕೂಡ ಎಲ್ಲ ಹಳ್ಳಿಗಳನ್ನ ರೌಂಡ್ ಹೊಡೆದು ಸುತ್ತಾಡಿ ಕಾಂಗ್ರೆಸ್ಗೆ ಬೂತ್ ಕಾರ್ಯಕರ್ತರಲ್ಲೇ ಇಲ್ಲ ಅನ್ನೋ ಒಂದು ಕ್ಷೇತ್ರದಲ್ಲಿ ಅಂದರೆ ಕ ಕಳೆದ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೀರ್ತಿ ಕೊತ್ತೂರು ಮಂಜುನಾಥ್ಗೆ ಸಲ್ಲುತ್ತೆ ಹೀಗಾಗಿ ತನಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಕೊತ್ತೂರು ಮಂಜುನಾಥ್ ಮತ್ತೊಂದು ಕಡೆ ಎಸ್ ಎನ್ ನಾರಾಯಣಸ್ವಾಮಿ ನಾನು ಸೀನಿಯರ್ ಇದ್ದೀನಿ ಮೂರು ಬಾರಿ ಗೆದ್ದಿದ್ದೀನಿ ಸೊ ನನಗೆ ಮಂತ್ರಿ ಪದವಿ ಸಿಗುತ್ತೆ ದಲಿತ ಕೋಟಾದಲ್ಲಿ ನನಗೆ ಮಂತ್ರಿ ಪದ ಮಂತ್ರಿಯನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಸೊ ಕೋಲಾರದಲ್ಲಿ ನಾಲ್ಕು ಜನ ಇದ್ದಾರೆ ಯಾರಿಗೆ ಕೊಡ್ತಾರೆ ಅನ್ನೋ ಕಾದ್ ನೋಡಬೇಕು ಮತ್ತೊಂದು ಕಡೆ ರೂಪಾ ಶಶಿಧರ್ ಮಹಿಳೆಯರ ಕೋಟದಲ್ಲಿ ನನಗೂ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಮ್ಮೆ ಸೋತು ಎರಡು ಬಾರಿ ಗೆದ್ದವ್ರೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಮಾಡೋದು ಫಿಕ್ಸು ಮತ್ತೊಂದು ಕಡೆ ರೂಪಾ ಶಶಿಧರ್ಗೆ ಯಾಕೆ ಡೌಟು ಅನ್ನೋ ಲೆಕ್ಕಾಚಾರ ಇದೆ ಅಂದರೆ ಕೆ ಎಚ್ ಮುನಿಯಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಬಂದವರೇ ಅವ್ರಿಗಂತೂ ಮಂತ್ರಿ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಮಗಳಿಗೂ ಅಪ್ಪ ಇಬ್ಬರಿಗೂ ಕೊಡೋಕ್ಕಾಗಲ್ಲ ಇಬ್ಬರಲ್ಲ ಅವ್ರಿಗೆ ಕೊಡ್ಬೋದು ತಂದೆ ಸೀನಿಯಾರಿಟಿ ಮೇಲೆ ತಂದೆ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ರೂಪಾಚರಿಗೆ ಬಹುಶಃ ಮುಂದೆ ತನಕ ಕೊಡಲಿಕ್ಕಿಲ್ಲ ಡೋಂಟ್ ನೋ ಏನು ಬೇಕಾದರೂ ಆಗ್ಬೋದು ಇನ್ನು ನಂಜೇಗೌಡರು ಎರಡನೇ ಬಾರಿ ಗೆದ್ದವ್ರೆ ತುಂಬ ಕಷ್ಟಪಟ್ಟು ಮಾದರಲ್ಲಿ ಎರಡನೇ ಬಾರಿಗೆ ಗೆದ್ದಿದ್ದಾರೆ ಬಿ ಜೆ ಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಇಬ್ಬರನ್ನು ಸೋಲಿಸಿ ಗೆದ್ದಂತಹ ನಂಜೇಗೌಡರು ಒಂದು ರೀತಿ ಸೋಲಿಲ್ಲದ ಸರ್ದಾರರು ಯಾರಿಗೆ ಕೊಡುತ್ತೆ ಹೈಕಮಾಂಡ್ ಯಾರಿಗೆ ಮಣೆ ಆಗುತ್ತೆ ವಿಶೇಷವಾಗಿ ಕೊತ್ತೂರು ಮಂಜುನಾಥ್ ಜೊತೆಗೆ ಎಸ್ ಎನ್ ನಾರಾಯಣಸ್ವಾಮಿ ಇಬ್ಬರು ನಡುವೆ ಪೈಪೋಟಿ ನಡೀತಾ ಇದೆ ಅನ್ನೋ ಲೆಕ್ಕಾಚಾರ ಇದೆ ನೋಡ ಕೋಲಾರಿಂದ ಯಾರು ಮಂತ್ರಿ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಕೋಲಾರ ಜಿಲ್ಲೆಯಿಂದ ಯಾರು ಮಂತ್ರಿ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ